ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಇಂಗ್ಲಿಷ್ನಲ್ಲಿ ಯೂಸ್ ಮಾಡುವಂತಹ ಕೆಲವೊಂದು ಸೈಲೆಂಟ್ ಲೆಟರ್ಸನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡಬಹುದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವಿಡಿಯೋಸ್ ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಆಲ್ಫಾಬೆಟ್ ಬಿ ಇದನ್ನು ನೋಡೋಣ. ನೋಡಿ, ಬಿ ಲೆಟರ್ ಬಂದರೆ, ಆಲ್ಫಾಬೆಟ್ ಬಂದರೆ ಅದರ ಸೌಂಡ್ ಹೇಗಿರುತ್ತೆ? ಬ ಅಂತ ಇರುತ್ತೆ. ಈಗ ನಾವು ಬರ್ಡ್, ಬ ಅಂತ ಸೌಂಡ್ ಬರುತ್ತೆ. ಬಿಯ ಸೌಂಡ್ ಹೇಗೆ? ಬ. ಬಿಗ್, ಬ. ಜಾಬ್, ಬ ಅಂತ ಸೌಂಡ್ ಬರುತ್ತೆ. ವೆಬ್, ಈ ರೀತಿ ಬ ಅನ್ನುವ ಸೌಂಡ್ ಬರುತ್ತೆ ಬಿ ಇದ್ರೆ. ಅದೇ ಸೈಲೆಂಟ್ ಬಿ, ಕೆಲವೊಂದು ಕಡೆ ಬಿ ಸೈಲೆಂಟ್ ಇರುತ್ತೆ, ನಾವು ಅದನ್ನು ಒತ್ತಿ ಹೇಳಬಾರ್ದು, ಅದಕ್ಕೆ ಒತ್ತು ಕೊಡಬಾರ್ದು. ಕೆಲವೊಂದು ಪದಗಳನ್ನು ನೋಡೋಣ. ಈಗ ಬಾಂಬ್, ಬಿ ಒ ಎಂ ಬಿ, ಇದನ್ನು ನಾವು ಹೇಗೆ ಪ್ರೊನೌನ್ಸ್ ಮಾಡಬೇಕು? ಬಾಂಬ್, ಮ ಅನ್ನೋದಕ್ಕೆ ಒತ್ತು ಕೊಡಬೇಕು. ಬಾಂಬ್, ಮ ಅಂತ ಎಂಡ್ ಆಗಬೇಕು. ಬಾಂಬ್. ಕ್ಲೈಮ್ ಅಂದರೆ ಹತ್ತೋದು. ಕ್ಲೈಮ್, ಕ್ಲೈಂಬ್ ಅಲ್ಲ, ಕ್ಲೈಮ್ ಅಂತ ಹೇಳಿದ್ರೆ. ಕೋಮ್ ಅಂದರೆ ಬಾಚಣಿಗೆ. ಥಮ್, ಹೆಬ್ಬೆರಳು ಅಂತ ಹೇಳ್ತೀವಲ್ಲ, ಥಮ್. ಈ ರೀತಿ ಮದಿಂದ ಎಂಡ್ ಮಾಡಿದರೆ ಆಯಿತು. ಇಲ್ಲಿ ಇರುವಂತಹ ಬಿಯನ್ನು ನಾವು ಒತ್ತಿ ಹೇಳಬಾರ್ದು, ಸೈಲೆಂಟ್ ಬಿ. ಹಾಗಾಗಿ ಬಾಂಬ್, ಕ್ಲೈಮ್, ಕೋಮ್, ಥಮ್ ಅಂತ ಹೇಳಬೇಕು. ಇಲ್ಲಿ ನೋಡಿ ಹೇಗೆ ಅಂದರೆ, ಆಫ್ಟರ್ ಎಮ್ ಎಟ್ ದಿ ಎಂಡ್ ಆಫ್ ಎ ವರ್ಡ್. ಬಿ ಎಲ್ಲೆಲ್ಲಿ ಸೈಲೆಂಟ್ ಇರುತ್ತೆ ಸಾಮಾನ್ಯವಾಗಿ ಎಮ್ಮಿನ ನಂತರ, ಆಫ್ಟರ್ ಎಮ್ ಎಟ್ ದಿ ಎಂಡ್ ಆಫ್ ಎ ವರ್ಡ್, ಒಂದು ವರ್ಡಿನ ಎಂಡಿನಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಕಡೆ ಎಂಡಲ್ಲಿ ಬರ್ತಾ ಇದೆ, ಬಿ ಎಮ್ಮಿನ ನಂತರ ಬರ್ತಾ ಇದೆ. ಅದು ಸಾಮಾನ್ಯವಾಗಿ ಸೈಲೆಂಟ್ ಇರುತ್ತೆ, ಬಿ ಸೈಲೆಂಟ್ ಇರುತ್ತೆ. ಅದು ಒಂದು ರೀತಿಯ ರೂಲ್, ನೀವು ಅದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದು ಸಾಮಾನ್ಯವಾಗಿರುವಂಥದ್ದು, ಕೆಲವೊಂದು ಸರಿ ಎಕ್ಸೆಪ್ಷನ್ಸ್ ಕೂಡ ಇರಬಹುದು, ಆಯಿತಾ? ಹಾಗಾಗಿ ನೀವು ಈ ರೂಲನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಬಾಂಬ್, ಎಮ್ಮಿನ ಜೊತೆಗೆ ಬಿ ಬರುತ್ತೆ, ಎಮ್ಮಿನ ನಂತರ ಬಿ ಬರುತ್ತೆ ವರ್ಡಿನ ಕೊನೆಯಲ್ಲಿ. ಮತ್ತೆ ನೋಡಿ, ಮತ್ತೆ ಕೆಲವು ಕಡೆ ಬಿ ಸೈಲೆಂಟ್ ಇರುತ್ತೆ. ನೋಡಿ ಇಲ್ಲಿ ನಾನು ಡಿ ಇ ಬಿ ಟಿ, ಡೆಟ್ ಅಂತ ನಾನು ಹೇಳ್ತೀನಿ ಇದನ್ನು. ಡೆಪ್ಟ್ ಅಂತ ಹೇಳೋದಲ್ಲ, ಡೆಟ್ ಅಂದರೆ ಸಾಲ ಅನ್ನುವ ಅರ್ಥ. ಇನ್ನೊಂದು ಪದ ಇದೆ ನೋಡಿ, ಸಟಲ್. ಸ್ಪೆಲ್ಲಿಂಗ್ ಹೇಗೆ? ಎಸ್ ಯು ಬಿ ಟಿ ಎಲ್ ಇ. ಆದರೆ ಇದನ್ನು ಹೇಳಬೇಕಂದ್ರೆ ನಾವು ಹೇಗೆ ಹೇಳ್ತೀವಿ? ಸಟಲ್. ಈ ಬಿಯನ್ನು ನಾವು ಹೇಳೋದಿಲ್ಲ, ಸಟಲ್ ಅಂತ ಹೇಳ್ತೀವಿ. ಸೂಕ್ಷ್ಮ ಅನ್ನುವ ಅರ್ಥ, ನವಿರಾದ ಅನ್ನುವ ಅರ್ಥ, ಸಟಲ್. ಇನ್ನೊಂದು ನೋಡಿ, ಡೌಟ್. ಸಾಮಾನ್ಯವಾಗಿ ನಾವು ಯೂಸ್ ಮಾಡುವಂಥ ಪದ, ಸಂದೇಹ ಅನ್ನುವ ಅರ್ಥ. ಇಲ್ಲೆಲ್ಲ ಕಡೆ ಬಿ ಸೈಲೆಂಟ್. ಇಲ್ಲಿ ಏನಾಗ್ತಾ ಇದೆ? ಬಿಫೋರ್ ಟಿ, ಟಿಯ ಮೊದಲು ಬಿ ಬರ್ತಾ ಇದೆ, ಆಯಿತಾ? ಈ ರೀತಿ ಸಂದರ್ಭಗಳಲ್ಲಿ ಕೂಡ ನಾವು ಬಿಯನ್ನು ಸೈಲೆಂಟಾಗಿ ಇಟ್ಟಿರ್ತೇವೆ. ಡೆಟ್, ಸಟಲ್, ಡೌಟ್. ಈಗ ಆಲ್ಫಾಬೆಟ್ ಸಿಯನ್ನು ನೋಡೋಣ. ಸಿಯದ್ದು ಸೌಂಡ್ ಹೇಗಿರುತ್ತೆ? ಕ ಅಂತ ಇರುತ್ತೆ. ನೋಡಿ, ಕ್ಯಾಟ್, ಟ್ರ್ಯಾಕ್ಟರ್. ನೋಡಿ, ಟ್ರ್ಯಾಕ್ಟರ್ ಕ ಅಂತ ಬರುತ್ತೆ. ಆಕ್ಟ್, ಕ ಅನ್ನೋ ಸೌಂಡ್ ಬರುತ್ತೆ. ಸಿ ಎಲ್ಲೆಲ್ಲಿ ನಾವು ಉಪಯೋಗಿಸ್ತೀವಿ ಅಲ್ಲಿ ಸಾಮಾನ್ಯವಾಗಿ ಕ ಅನ್ನೋ ಸೌಂಡ್ ಬರುತ್ತೆ. ಅದೇ ಸೈಲೆಂಟ್ ಸಿ ಇದ್ರೆ ನೋಡಿ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ. ಕಾನ್ಷಿಯಸ್ ಅಂದರೆ ಅರಿತಿರುವ, ತಿಳಿದಿರುವ ಅನ್ನೋ ಅರ್ಥ, ಕಾನ್ಷಿಯಸ್ ಅನ್ನೋ ಪದ. ಇನ್ನೊಂದು ನೋಡಿ, ಡಿಸಿಪ್ಲಿನ್, ಡಿಸಿಪ್ಲಿನ್ ಶಿಸ್ತು ಅನ್ನೋ ಅರ್ಥ. ಸಿನಾರಿಯೋ, ಇಲ್ಲೆಲ್ಲ ನೋಡಿ ಸಿ ಸೈಲೆಂಟ್ ಆಗಿದೆ. ಇಲ್ಲಿ ನಾವು ಕಾನ್ಸ್ಕಿಯಸ್ ಅಂತ ಹೇಳೋದಿಲ್ಲ, ಡಿಸ್ಕಿಪ್ಲಿನ್ ಅಂತ ಹೇಳೋದಿಲ್ಲ, ಸ್ಕಾವನ್ನು ನಾವು ಹೇಳೋದಿಲ್ಲ ಅಲ್ವಾ? ಎಸ್ ಆದ ನಂತರ ಐ ಇರೋ ರೀತಿಯಲ್ಲಿ ಹೇಳ್ತೀವಿ, ಕಾನ್ಷಿಯಸ್, ಡಿಸಿಪ್ಲಿನ್, ಸಿನಾರಿಯೋ ಅನ್ನುವ ರೀತಿಯಲ್ಲಿ ನಾವು ಹೇಳ್ತೀವಿ ಇದನ್ನು. ನೆಕ್ಸ್ಟ್ ನೋಡಿ, ಸೀನ್, ಸೆಂಟ್, ಸಿಸರ್ಸ್. ಇಲ್ಲಿ ನೋಡಿ ನಾವು ಸ್ಕೀನ್ ಅಂತ ಹೇಳೋದಿಲ್ಲ, ಸ್ಕೆಂಟ್ ಅಂತ ಹೇಳೋದಿಲ್ಲ, ಸ್ಕಿಸರ್ಸ್ ಅಂತ ಹೇಳೋದಿಲ್ಲ. ಸಿಸರ್ಸ್, ಸೆಂಟ್, ಸೀನ್, ಸಿಯನ್ನು ನಾವು ಸೈಲೆಂಟಾಗಿ ಇಟ್ಟಿರ್ತೇವೆ. ಇಲ್ಲಿ ಸಾಮಾನ್ಯವಾಗಿ ಹೇಗೆ ಅಂದರೆ, ಎಸ್ ಆ್ಯಂಡ್ ಸಿ ಜೊತೆಯಲ್ಲಿ ಬಂದಾಗ ಸಿಯನ್ನು ನಾವು ಸೈಲೆಂಟಾಗಿ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಉಪಯೋಗಿಸುವಂತಹ ರೂಲ್.
ಇಲ್ಲಿ ನೋಡಿ ಎಸ್ ಸಿ ಜೊತೆಗೆ ಜೊತೆ ಜೊತೆಗೆ ಬರ್ತಿದೆ, ಎಸ್ ಸಿ ಎಸ್ ಸಿ ಈ ರೀತಿ ಎಸ್ ಎನ್ ಸಿ ಕಾಂಬಿನೇಷನ್ ಅಲ್ಲಿ ಬಂದಾಗ, ಜೊತೆಯಲ್ಲಿ ಬಂದಾಗ ನಾವು ಸಾಮಾನ್ಯವಾಗಿ ಸಿಯನ್ನು ಸೈಲೆಂಟ್ ಆಗಿ ಇಟ್ಟಿರ್ತೇವೆ. ನೆಕ್ಸ್ಟ್ ನೋಡಿ ನಾವು ಹೇಳ್ತೀವಿ ಲಾಕ್, ಬ್ಲಾಕ್, ಎಕ್ನಾಲೆಜ್ ಅಂದರೆ ಗುರುತಿಸೋದು, ಅಥವಾ ನಿಮಗೇನಾದರೂ ಒಂದು ಲೆಟರ್ ಬಂದಾಗ ನೀವು ಅದಕ್ಕೆ ಎಕ್ನಾಲೆಜ್ಮೆಂಟ್ ಅಂತ ಕಳಿಸ್ತೀರ, ಅದು ಸಿಕ್ಕಿದೆ ನನಗೆ ಅನ್ನೋ ರೀತಿಯಲ್ಲಿ ಕಳಿಸ್ತೀರ, ಅದು ಎಕ್ನಾಲೆಜ್ಮೆಂಟ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಅಥವಾ ಎಕ್ವಾಯರ್ ಅಂದರೆ ಸ್ವಾಧೀನಪಡಿಸೋದು, ಸಂಪಾದಿಸೋದು, ಅಥವಾ ಎಕ್ವೆಟ್ ಅಂತ ಹೇಳ್ತೀವಿ ನಾವು. ಇಲ್ಲೆಲ್ಲ ನೋಡಿ ಕೆಯ ಜೊತೆಗೆ, ಇಲ್ಲಿ ಈ ಫಸ್ಟಿನ ಮೂರು ಪದಗಳಲ್ಲಿ ಸಿ ಅನ್ನೋದು ಕೆಯ ಜೊತೆಗೆ ಬರ್ತಾ ಇದೆ, ಆಯಿತಾ. ಇಲ್ಲಿ ನಾವು ಅದನ್ನು ಒತ್ತಿ ಹೇಳೋದಿಲ್ಲ, ಈ ಸಿಯನ್ನು ಒತ್ತಿ ಹೇಳೋದಿಲ್ಲ, ನಾವು ಲಾಕ್ ಅಂತ ಹೇಳ್ತೀವಿ, ಆಸ್ ಇಫ್ ಕೆ ಮಾತ್ರ ಇರೋ ರೀತಿಯಲ್ಲಿ. ಲಾಕ್, ಬ್ಲಾಕ್, ಎಕ್ನಾಲೆಜ್, ಹಾಗೆ ಇಲ್ಲಿ ನೋಡಿ ಎಕ್ವಾಯರ್, ಎಕ್ವೆಟ್. ಇಲ್ಲಿ ನೋಡಿ ಈ ರೀತಿ ಕ್ಯೂ ಮತ್ತು ಕೆಯ ಜೊತೆಗೆ ಬಂದಾಗ, ಕ್ಯೂ ಇಲ್ಲೆಲ್ಲ ಕೆಯ ಜೊತೆಗೆ ಬರ್ತಾ ಇದೆ, ಲಾಕ್, ಬ್ಲಾಕ್, ಎಕ್ನಾಲೆಜಲ್ಲಿ ಏನಾಗ್ತಾ ಇದೆ, ಕೆಯ ಜೊತೆಗೆ ಬರ್ತಾ ಇದೆ, ಸಿ ಅನ್ನೋದು ಕೆಯ ಜೊತೆಗೆ ಬರ್ತಾ ಇದೆ, ಅಲ್ಲಿ ನಾವು ಅದನ್ನು ಒತ್ತಿ ಹೇಳೋದಿಲ್ಲ. ಅದೇ ಕ್ಯೂ ಜೊತೆಗೆ ಬರ್ತಾ ಇದ್ದಿಲ್ಲ, ಎಕ್ವಾಯರ್, ಎಕ್ವೆಟ್ ಅನ್ನೋದರಲ್ಲಿ ಕ್ಯೂ ಜೊತೆಗೆ ಬರ್ತಾ ಇದೆ, ಅಲ್ಲೂ ಕೂಡ ನಾವು ಅದನ್ನು ಒತ್ತಿ ಹೇಳೋದಿಲ್ಲ. ಅದು ಸಾಮಾನ್ಯವಾದ ಸಿಚುವೇಶನ್, ಆಯಿತಾ. ಎಸ್ ಎಂಡ್ ಸಿ ಕಾಂಬಿನೇಷನ್ ಅಲ್ಲಿ ಬಂದಾಗ, ಮತ್ತೊಂದು ಕೆಯ ಜೊತೆ ಬಂದಾಗ, ಅಥವಾ ಕ್ಯೂವಿನ ಜೊತೆಗೆ ಬಂದಾಗ. ಈಗ ನೆಕ್ಸ್ಟ್ ಆಲ್ಫಬೆಟ್ ಡಿ ಅನ್ನು ನೋಡೋಣ. ಡಿ ಅಂದರೆ ಇದರ ಸೌಂಡ್ ಸಾಮಾನ್ಯವಾಗಿ ಡ ಅಂತ ಇರುತ್ತೆ, ಡೇ, ಡಿಯರ್, ಗುಡ್, ಕಿಡ್, ಡ ಅನ್ನೋ ಸೌಂಡ್ ಬರುತ್ತೆ, ಡೇ, ಡ. ಸೈಲೆಂಟ್ ಡಿ ಇದ್ರೆ ಡ ಅನ್ನೋ ಸೌಂಡ್ ಬರಬಾರ್ದು. ನೋಡಿ ಇಲ್ಲಿ ಒಂದು ಪದ ಇದೆ, ಬಿ ಎ ಡಿ ಜಿ ಇ, ಇದನ್ನು ನಾವು ಬ್ಯಾಡ್ಜ್ ಅಂತ ಹೇಳಬಾರ್ದು, ಬ್ಯಾಜ್ ಅಂತ ಹೇಳಬೇಕು, ಬ್ಯಾಜ್. ಈಗ ಸ್ಕೂಲ್ ಬ್ಯಾಜ್ ಅಂತೆಲ್ಲ ಇರುತ್ತೆ, ಬ್ಯಾಜ್ ಅಂತ ಹೇಳಬೇಕು, ಜಿಯಿಂದ ತಗೊಳ್ಬೇಕು ಸೌಂಡ್ನ, ಬ್ಯಾಡ್ಜ್ ಅಂತ ಹೇಳೋದಲ್ಲ, ಬ್ಯಾಜ್. ಬ್ರಿಡ್ಜ್ ಅಂದರೆ ಸೇತುವೆ, ಬ್ರಿಡ್ಜ್ ಅಲ್ಲ, ಬ್ರಿಡ್ಜ್ ಅಂತ ಹೇಳಬೇಕು. ಎಜ್, ವೆಜ್. ಮತ್ತು ನೋಡಿ ಇನ್ನೊಂದು, ವೆಡ್ನಸ್ ಡೇ ಅಂತ ಹೇಳೋದಲ್ಲ, ವೆನ್ಸ್ ಡೇ ಅಂತ ನಾವು ಹೇಳ್ತೇವೆ, ಬುಧವಾರ, ವೆನ್ಸ್ ಡೇ. ಇಲ್ಲೆಲ್ಲ ಹೇಗೆ ನೋಡಿ, ಬಿಫೋರ್ ಎನ್, ಇಲ್ಲಿ ನೋಡಿ ವೆನ್ಸ್ ಡೇ ಅನ್ನೋದ್ರಲ್ಲಿ ಎನ್ನಿನ ಮೊದಲು ಬರ್ತಾ ಇದೆ ಡಿ, ಅಲ್ಲಿ ನಾನು ಡಿಯನ್ನು ಸೈಲೆಂಟ್ ಆಗಿ ಇಟ್ಟಿದ್ದೇನೆ. ಇನ್ನೊಂದಂದರೆ ಬಿಫೋರ್ ಜಿ, ಇಲ್ಲೆಲ್ಲ ಬಿಫೋರ್ ಜಿ ಬರ್ತಾ ಇದೆ, ಬ್ಯಾಜ್, ಬ್ರಿಡ್ಜ್, ಎಜ್, ವೆಜ್, ಜಿಯ ಮೊದಲು ಡಿ ಬರ್ತಾ ಇದೆ, ಇಲ್ಲೆಲ್ಲ ನಾನು ಡಿಯನ್ನು ಸೈಲೆಂಟ್ ಆಗಿ ಇಟ್ಟಿರ್ತೇನೆ. ಇದು ಸಾಮಾನ್ಯವಾಗಿ ರೂಲ್. ನೆಕ್ಸ್ಟ್ ನೋಡೋಣ ಇ. ಇ ಅಂದರೆ ಯಾವ ರೀತಿ ಸೌಂಡ್ ಇರುತ್ತೆ, ಎ ಅನ್ನೋ ಸೌಂಡ್ ಇರುತ್ತೆ. ನಾನು ಹೇಳ್ತೀನಿ ಎಲಿಫೆಂಟ್, ಎ ಎಲಿಫೆಂಟ್, ಎ ಅನ್ನೋ ಸೌಂಡ್ ಬರುತ್ತೆ. ರೆಡ್, ರೆ, ಎ ಅನ್ನೋ ಸೌಂಡ್ ಬರುತ್ತೆ. ಬೆಡ್, ಬೆ, ಬೆ, ಎ ಅನ್ನೋ ಸೌಂಡ್ ಬರುತ್ತೆ. ಹಾಗಾಗಿ ಎ ಅನ್ನೋ ಸೌಂಡ್ ಬರುತ್ತೆ ಇ ಇದ್ರೆ, ಸಾಮಾನ್ಯವಾಗಿ ಕಾನ್ಸನೆಂಟ್ಸ್ ಜೊತೆ ಯೂಸ್ ಆಗೋದಾದರೆ. ಅದೇ ಸೈಲೆಂಟ್ ಇ ಇರುತ್ತೆ ನೋಡಿ. ಈಗ ನಾನು ಹೇಳ್ತೀನಿ ಏಜ್, ಏಜ್ ಅಂದರೆ ವಯಸ್ಸು ಅನ್ನುವ ಅರ್ಥ, ಏಜ್. ಬ್ರೀದ್, ನೇಮ್, ಇಲ್ಲಿ ನಾವು ನೋಡಿ ಏಜೆ ಅಂತ ಹೇಳೋದಿಲ್ಲ, ಅಥವಾ ಬ್ರೀದೆ ಅಂತ ಹೇಳೋದಿಲ್ಲ, ನೇಮೆ ಅಂತ ಹೇಳೋದಿಲ್ಲ. ಎ ಅಂತ ಇದ್ರೆ ಎ ಅಂತ ಸೌಂಡ್ ಬರಬೇಕು ಸಾಮಾನ್ಯವಾಗಿ, ಆದರೆ ನಾವು ಆ ರೀತಿಯಲ್ಲಿ ಯೂಸ್ ಮಾಡ್ತಿಲ್ಲ. ಏಜ್ ಅಂತ ಹೇಳ್ತೀವಿ, ಬ್ರೀದ್ ಅಂತ ಹೇಳ್ತೀವಿ, ನೇಮ್ ಅಂತ ಹೇಳ್ತೀವಿ, ಲೈಕ್ ಅಂತ ಹೇಳ್ತೀವಿ, ಹ್ಯಾವ್ ಅಂತ ಹೇಳ್ತೀವಿ, ಗಿವ್ ಅಂತ ಹೇಳ್ತೀವಿ, ಚೇಂಜ್ ಅಂತ ಹೇಳ್ತೀವಿ. ಆಯಿತಾ, ಇಲ್ಲಿ ನಾವು ನೋಡ್ತಿರುವ ಹಾಗೆ ಕೊನೆಯಲ್ಲಿ ಬರ್ತಾ ಇದೆ ಇ ಅನ್ನೋದು, ಮಧ್ಯದಲ್ಲಿ ಬರ್ತಾ ಇಲ್ಲ. ಈಗ ನಾನು ಬೆಡ್, ರೆಡ್ ಅಂತ ಹೇಳಿದಾಗ ಪದದ ಮಧ್ಯದಲ್ಲಿ ಬರ್ತಾ ಇತ್ತು ಇ ಅಲ್ವಾ. ಇಲ್ಲೆಲ್ಲ ನಾವು ನೋಡಿದ ಹಾಗೆ ಇದೆಲ್ಲ ಈ ಕೊನೆಯಲ್ಲಿ ಬರ್ತಾ ಇದೆ, ಪದದ ಎಂಡಿನಲ್ಲಿ ಬರ್ತಾ ಇದೆ ಇ ಅನ್ನೋ ಆಲ್ಫಬೆಟ್. ಹಾಗಾಗಿ ಸಾಮಾನ್ಯವಾಗಿ ಎಂಡಲ್ಲಿ ಬಂದಾಗ ಅದೇನಿರುತ್ತೆ, ಸೈಲೆಂಟ್ ಆಗಿ ಇರುತ್ತೆ, ಇ ಅನ್ನೋದು ಸೈಲೆಂಟ್ ಆಗಿ ಇರುತ್ತೆ, ಪದದ ಕೊನೆಯಲ್ಲಿ ಇರುತ್ತೆ ಸೈಲೆಂಟ್ ಇ. ಮತ್ತೆ ನೋಡಿ ಒಂದು ಇಯನ್ನು ಕೊನೆಯಲ್ಲಿ ಹಾಕೊಳ್ಳೋದ್ರಿಂದ ನೋಡಿ ಯಾವ ರೀತಿಯಲ್ಲಿ ಪದ ಬದಲಾವಣೆ ಆಗುತ್ತೆ ಅಂತ ನೋಡಿ. ಹಾಪ್ ಅಂತ ಒಂದು ಪದ ಇದೆ, ಹಾಪ್ ಅಂದರೆ ಕುಪ್ಪಳಿಸೋದು ಅಂತ. ಈಗ ನೀವು ಫ್ರಾಗ್ ಏನು ಮಾಡುತ್ತೆ, ಹಾಪ್ ಮಾಡುತ್ತೆ, ಫ್ರಾಗ್ ಕಪ್ಪೆ ಕುಪ್ಪಳಿಸುತ್ತೆ, ಹಾಪ್. ಅದೇ ಇಲ್ಲಿ ನೋಡಿ ಅದಕ್ಕೊಂದು ಇ ಸೇರಿಸಿದ್ರೆ ಅದರ ಪ್ರೊನೌನ್ಸಿಯೇಷನ್ ಹೇಗಾಗುತ್ತೆ, ಹೋಪ್ ಅಂತಾಗುತ್ತೆ, ಹೋಪ್. ನೋಡಿ ಈ ಓ ಅಂತ ಬಂತು, ಇಲ್ಲಿ ಓ ಇದೆಯಲ್ಲ ಒಂದು, ಅದು ಸ್ವಲ್ಪ
ಎಳೆದು ಹೇಳಬೇಕು ನಾವು ಆವಾಗ ಹೋಪ್, ಇಲ್ಲಿ ಹಾಪ್, ಇಲ್ಲಿ ಹೋಪ್ ಅಂತಾಯಿತು, ಭರವಸೆ ಅನ್ನೋ ಅರ್ಥ ಆಯಿತು. ಅದೇ ನೋಡಿ ಕಬ್ ಅಂತ ಇದೆ, ಕಬ್ ಅಂದರೆ ಮರಿ, ಈಗ ಲಯನ್, ಲಯನ್ ಕಬ್ ಅಂತ ಹೇಳ್ತೀವಿ ನಾವು, ಲಯನಿನ ಮರಿ ಕಬ್. ಅದೇ ಅದಕ್ಕೆ ಒಂದು ಇ ಹಾಕ್ಕೊಂಡ್ರೆ ಕೊನೆಯಲ್ಲಿ ಏನಾಗುತ್ತೆ, ಅದು ಕ್ಯೂಬ್ ಅಂತಾಗುತ್ತೆ. ಯು ಅನ್ನೋದನ್ನು ನಾವು ಎಳೆದು ಹೇಳಬೇಕು, ಅವಾಗ ಇಲ್ಲಿ ಯು ಇದೆಯಲ್ಲ ಅದನ್ನು ನಾವು ಎಳೆದು ಹೇಳಬೇಕು, ಕ್ಯೂಬ್ ಘನ ಅನ್ನುವ ಅರ್ಥ ಆಗುತ್ತೆ. ಟ್ಯಾಪ್ ಅಂದ್ರೇನು, ನಲ್ಲಿ. ಅದೇ ಕೊನೆಯಲ್ಲಿ ಒಂದು ಇ ಸೇರಿಸಿದ್ರೆ ಏನಾಗುತ್ತೆ, ಟೇಪ್ ಅಂತಾಗುತ್ತೆ. ನೋಡಿ ಇಲ್ಲಿ ಇ ಸೈಲೆಂಟ್ ಆದರೂ ಕೂಡ ನೋಡಿ ಅದರ ಅರ್ಥ ಯಾವ ರೀತಿಯಲ್ಲಿ ಚೇಂಜ್ ಆಯಿತು, ಅದರ ಉಚ್ಚಾರ ಯಾವ ರೀತಿಯಲ್ಲಿ ಚೇಂಜ್ ಆಯಿತು ಅಂತ. ಟ್ಯಾಪ್ ಟೇಪ್, ಎ ನಾವು ಎಯನ್ನು ಎಳೆದು ಹೇಳಬೇಕು, ಟೇಪ್ ಅಂದರೆ ಪಟ್ಟಿ ಅನ್ನುವ ಅರ್ಥ ಆಯಿತು. ಈ ರೀತಿಯಲ್ಲಿ ಈ ಸೈಲೆಂಟ್ ಆದರೂ ಕೂಡ ಅದನ್ನು ಹಾಕ್ಕೊಂಡಾಗ ನೋಡಿ ಪದದ ಅರ್ಥ ಬದಲಾಯಿತು, ಅದರ ಉಚ್ಚಾರಣೆ ಬದಲಾವಣೆ ಆಯಿತು. ನೆಕ್ಸ್ಟ್ ನೋಡಿ ಐಸ್, ಚೇಂಜ್, ಸ್ಪೈಸ್. ನೋಡಿ ಸಿಯದ್ದು ಉಚ್ಚಾರಣೆ ಹೇಗೆ, ಸಿಯ ಸೌಂಡ್ ಹೇಗೆ, ಕ ಅಂತ ಇರುತ್ತೆ ಸಿಯದ ಸೌಂಡ್. ಆದರೆ ನೋಡಿ ಇಲ್ಲಿ ಇ ಹಾಕಿದ ತಕ್ಷಣ ಇದೇನಾಯಿತು, ಐಸ್ ಅಂತಾಯ್ತು, ಸ ಅಂತ ಸೌಂಡ್ ಆಯಿತು ಅದ್ರದ್ದು, ಐಸ್. ಅದರ ಕ ಅನ್ನೋದು ಸ ಆಯಿತು, ಸ್ವಲ್ಪ ಸೌಂಡ್ ಸಾಫ್ಟ್ ಆಯಿತು ಅಂತ ನಾವು ಅದಕ್ಕೆ ಹೇಳ್ತೇವೆ. ಈಗ ನೋಡಿ ಚೇಂಜ್, ಇಲ್ಲಿ ನಾವು ಜಿ ಅಂದರೆ ಸಾಮಾನ್ಯವಾಗಿ ಸೌಂಡ್ ಗ ಅಂತ ಇರುತ್ತೆ, ಆದರೆ ನಾವು ಚೇಂಗ ಅಂತ ಹೇಳೋದಿಲ್ಲ, ನಾವು ಚೇಂಜ್ ಅಂತ ಹೇಳ್ತೀವಿ. ಇಲ್ಲಿ ಇ ಹಾಕೊಂಡ ಕಾರಣ ಇದರ ಏನಾಯಿತು, ಉಚ್ಚಾರಣೆ ಸಾಫ್ಟ್ ಆಯಿತು, ಜ ಅಂತಾಯಿತು, ಚೇಂಜ್ ಅಂತಾಯಿತು. ಸ್ಪೈಸ್ ನೋಡಿ, ಸ್ಪೈಕ್ ಅಂತ ಹೇಳೋದಿಲ್ಲ ನಾವು, ಸ್ಪೈಸ್ ಅಂತ ಹೇಳ್ತೀವಿ. ಸ ಅಂತಾಯಿತು, ಸಿಯ ಸೌಂಡ್ ಹೇಗೆ, ಕ ಅಂತ ಇರುತ್ತೆ, ಆದರೆ ಇಲ್ಲಿ ನೋಡಿ ನಾವು ಸ್ಪೈಸ್ ಅಂತ ಹೇಳ್ತೀವಿ, ಯಾಕೆಂದರೆ ಇದು ಇಯಿಂದ ಎಂಡ್ ಆಗ್ತಾ ಇದೆ. ಹಾಗಾಗಿ ಇ ಕೊನೆಯಲ್ಲಿ ಬಂದಾಗ ಸಿ ಮತ್ತು ಜಿ ಇದು ಉಚ್ಚಾರಣೆ ಏನಾಗುತ್ತೆ, ಸಾಫ್ಟ್ ಆಗುತ್ತೆ. ಸಿ ಮತ್ತು ಜಿ, ಸಿ ಕ ಅಂತ ಹೇಳ್ತೀವಿ, ಅದು ಸ ಅಂತ ಹೇಳ್ತೀವಿ ನಾವು ಅದನ್ನು. ಗ ಅಂತ ಇರೋದನ್ನು ನಾವು ಜ ಅಂತ ಹೇಳ್ತೀವಿ. ಚೇಂಜ್, ಐಸ್, ಸ್ಪೈಸ್, ಈ ರೀತಿಯಲ್ಲಿ ಇಯನ್ನು ಕೊನೆಯಲ್ಲಿ ಹಾಕ್ಕೊಳ್ಳೋದ್ರಿಂದ ಪದದಲ್ಲಿ ಸಾಕಷ್ಟು ಬದಲಾವಣೆಗಳಿರುತ್ತೆ, ಈ ಸೈಲೆಂಟ್ ಆದರೂ ಕೂಡ. ಇವಾಗ ಆಲ್ಫಬೆಟ್ ಜಿಯನ್ನು ನೋಡೋಣ. ಜಿಯದ್ದು ನಾನು ಆವಾಗಲೇ ಹೇಳಿದಾಗೆ ಸೌಂಡ್ ಗ ಅಂತ ಇರುತ್ತೆ. ಗೇಟ್, ಬ್ಯಾಗ್, ಶುಗರ್, ಗ ಅನ್ನೋ ಸೌಂಡ್ ಬರುತ್ತೆ. ಸೈಲೆಂಟ್ ಜಿ ನೋಡೋಣ. ನ್ಯಾಟ್ ಅಂತ ಒಂದು ಪದ ಇದೆ, ಕೀಟ ಅಥವಾ ಹುಳು ಅನ್ನುವ ಅರ್ಥ. ನ್ಯಾಟ್. ಇನ್ನೊಂದು ಪದ ಇದೆ ನ್ಯಾಶ್, ಹಲ್ಲು ಕಡಿಯೋದು ಅಂತ ಹೇಳ್ತೇವೆ ಅದಕ್ಕೆ ನ್ಯಾಶ್. ಇಲ್ಲಿ ನೋಡಿ ನಾವು ಜಿಯನ್ನು ಹೇಳೋದಿಲ್ಲ, ಸೈಲೆಂಟ್ ಇದು, ನ್ಯಾಶ್ ಅಂತ ಹೇಳ್ತೀವಿ. ಇಲ್ಲಿ ಕೂಡ ಹಾಗೆ ಜಿಯನ್ನು ಹೇಳೋದಿಲ್ಲ, ನ್ಯಾಟ್ ಅಂತ ಹೇಳ್ತೀವಿ ನಾವು. ಅಲೈನ್, ಜೋಡಿಸೋದು ಅಥವಾ ಸಾಲು ಮಾಡೋದು ಅಂತ ಹೇಳ್ತೀವಿ. ಅಲೈನ್, ಜಿಯನ್ನು ನಾವು ಹೇಳೋದಿಲ್ಲ. ಅಸೈನ್ ಅಂದರೆ ನಿಯೋಜಿಸೋದು, ಕೆಲಸವನ್ನು ನಿಯೋಜಿಸೋದು ಅಥವಾ ಕೆಲಸವನ್ನು ಹಂಚೋದು, ಒಬ್ಬ ನಿಮಗೆ ಈ ಕೆಲಸ, ನಿಮಗೆ ಈ ಕೆಲಸ ಅಂತ ಕೊಡೋದು, ಅಸೈನ್ ಅಂತ ಹೇಳ್ತೇವೆ ನಾವು ಅದಕ್ಕೆ. ಅಥವಾ ಡಿಸೈನ್, ವಿನ್ಯಾಸ, ಡಿಸೈನ್, ಇಲ್ಲೆಲ್ಲ ಜಿ ಸೈಲೆಂಟ್. ಇನ್ನೊಂದು ನೋಡಿ ಫಾರಿನ್, ವಿದೇಶಿ ಅಥವಾ ಹೊರಗಿನ ಅನ್ನೋ ಅರ್ಥ, ಫಾರಿನ್. ಸೈನ್, ಸಹಿ ಅಥವಾ ಗುರುತು ಅನ್ನುವ ಅರ್ಥ, ಸೈನ್, ಫಾರಿನ್, ಡಿಸೈನ್. ಇಲ್ಲೆಲ್ಲ ನಾವು ಜಿಯ ಸೌಂಡನ್ನು ಹೇಳೋದಿಲ್ಲ, ಗ ಅನ್ನೋ ಸೌಂಡನ್ನು ನಾವು ಹೇಳ್ತಾ ಇಲ್ಲ, ಇದು ಸೈಲೆಂಟ್, ಜಿ ಅನ್ನೋದು ಸೈಲೆಂಟ್. ಇಲ್ಲಿ ಇಲ್ಲಿ ಸಾಮಾನ್ಯವಾಗಿ ಹೇಗೆ ಅಂದರೆ ಎನ್ನಿನ ಮೊದಲು ಬರ್ತಾ ಇದೆ ಜಿ ಎಲ್ಲ ಕಡೆ, ಸೈನ್, ಫಾರಿನ್, ಡಿಸೈನ್, ಅಸೈನ್. ನೋಡಿ ಎಲ್ಲ ಕಡೆ ಏನಿದೆ, ಎನ್ನಿನ ಮೊದಲು ಬರ್ತಾ ಇದೆ ಜಿ. ಈ ಥರ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜಿ ಅನ್ನೋದು ಸೈಲೆಂಟ್ ಇರುತ್ತೆ. ಆದರೆ ಕೆಲವೊಂದು ಎಕ್ಸೆಪ್ಷನ್ಸ್ ಕೂಡ ಇದೆ, ರೂಲ್ಸ್ ಇದ್ದಷ್ಟೇ ಎಕ್ಸೆಪ್ಷನ್ಸ್ ಕೂಡ ಇದೆ. ಹಾಗಾಗಿ ನಾವು ರೂಲ್ಸ್ ಜೊತೆಗೆ ಎಕ್ಸೆಪ್ಷನ್ಸನ್ನು ಕೂಡ ಸಾಮಾನ್ಯವಾಗಿ ಕಲಿಬೇಕಾಗುತ್ತೆ. ಇಲ್ಲಿ ನೋಡಿ ಮ್ಯಾಗ್ನೆಟ್, ಇಲ್ಲಿ ಜಿ ಅನ್ನೋದು ಎನ್ನಿನ ಜೊತೆಗೆ ಬರ್ತಾ ಇದೆ, ಎನ್ನಿನ ಮೊದಲು ಬರ್ತಾ ಇದೆ, ಹಾಗೆ ಅಂತ ಹೇಳಿ ನಾವು ಮ್ಯಾನೆಟ್ ಅಂತ ಹೇಳೋದಿಲ್ಲ, ಮ್ಯಾಗ್ನೆಟ್ ಅಂತಲೇ ಹೇಳ್ತೀವಿ, ಅಯಸ್ಕಾಂತ ಅನ್ನುವ ಅರ್ಥ, ಮ್ಯಾಗ್ನೆಟ್. ಅದೇ ಸೈನ್ ಅನ್ನೋದು, ಸೈನ್ ಅನ್ನೋದ್ರಲ್ಲಿ ಜಿ ಅನ್ನೋದು ಸೈಲೆಂಟ್, ಆದರೆ ಇಲ್ಲಿ ಸಿಗ್ನೇಚರ್ ಅಂತ ಬಂದಾಗ ಗ ಅಂತ ಹೇಳ್ತೀವಿ ನಾವು, ಸಿಗ್ನೇಚರ್ ಅಂತ ಹೇಳ್ತೀವಿ. ಸಹಿ ಅಥವಾ ವೈಶಿಷ್ಟ್ಯ ಅನ್ನುವ ಅರ್ಥ, ಸಿಗ್ನೇಚರ್. ಇಲ್ಲಿ ನೋಡಿ ನಾವು ಗ ಅಂತ ಹೇಳ್ತೀವಿ, ಸಿಗ್ನೇಚರ್ ಅಲ್ವಾ. ಇಲ್ಲಿ ಜಿ ಅನ್ನೋದು ಸೈಲೆಂಟ್ ಅಲ್ಲ, ಇದು ಎಕ್ಸೆಪ್ಷನ್ಸ್. ಎನ್ನಿನ ಮೊದಲು ಬಂದರೂ ಕೂಡ ಇಲ್ಲಿ ಜಿ ಅನ್ನೋದು ಸೈಲೆಂಟ್ ಅಲ್ಲ. ಇದಿಷ್ಟು ಇವತ್ತಿನ ವೀಡಿಯೋದಲ್ಲಿ ನಾನು ಕವರ್ ಮಾಡ್ತಿರುವಂತಹ ಸೈಲೆಂಟ್ ಲೆಟರ್ಸ್. ಇನ್ನೂ ಹಲವಾರಿದೆ, ಅದನ್ನು ನಾನು ಮುಂದಿನ ವೀಡಿಯೋಸಲ್ಲಿ ಕವರ್ ಮಾಡ್ತೇನೆ, ಎಲ್ಲ ಒಂದರಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಿಷ್ಟನ್ನು ನೀವು ಇವಾಗ ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.